ಖುಷಿ ಆಗ್ತದೆ, ಒಳ್ಳೆ ರೆಸ್ಪಾನ್ಸ್, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಶೋ ಇಂದ ನೋಡ್ಬೇಕು ಯಾವ ರೀತಿ ಇನ್ನೂ ಜನ ರೆಸ್ಪಾಂಡ್ ಮಾಡ್ತಾರೆ ಅಂತ. ಇಲ್ಲಿ ನಮ್ಮವರಿದ್ದಾರೆ, ನಾವು ಸಾಕಷ್ಟು ಜನ ಕೂಡ ಬಂದು ನೋಡಿದ್ರು, ಗೊತ್ತಿದ್ದಾರೆ. ಅನ್ಕೊಂಡಿದ್ದ ಮಟ್ಟಕ್ಕೆ ರೀಚ್ ಆಗಿದೆ. ಸೊ ನೆಕ್ಸ್ಟ್ ಶೋಸ್ ಇಂದ ನೋಡ್ಬೇಕು. ಈ ಸಿನಿಮಾದಲ್ಲಿ ಹೀರೋಯಿಸಮ್ಗಿಂತ ಜಾಸ್ತಿ ಕಂಟೆಂಟ್ಸ್ಗೆ ಪಾತ್ರ. ಹೌದು ಹೌದು, ಅದೇ ಹೇಳ್ತಿದ್ದಾರಲ್ಲ ನನಗೆ ಒಳಗಡೆ ಎಲ್ಲರೂ ಹೇಳಿದ್ರು. ಅಂದರೆ ಇತ್ತೀಚೆಗೆ ಬಂದಿರೋ ಸಿನಿಮಾಗಳಿಗಿಂತ ಇದು ಡಿಫ್ರೆಂಟ್ ಆಗಿದೆ ಅಂತ. ಯಾಕಂದರೆ ಯಾವ ಹೀರೋಯಿಸಮ್ ಇಲ್ಲ, ಬಿಲ್ಡಪ್ ಇಲ್ಲ, ಆ ಥರದ್ದು ಯಾವುದು ಇಲ್ದಿರ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋಂಥ ಒಂದು ಸಿನಿಮಾ. ಸೊ ಬೇರೆ ಜಾನ್ರ ಟ್ರೈ ಮಾಡಿದ್ವಿ ಆ್ಯಂಡ್ ಜನ ಇಷ್ಟಪಡ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕನ್ನಡ ಆಡಿಯನ್ಸ್ಗೆ. ಈ ಸಿನಿಮಾ ಆ್ಯಂಡ್ ಈಗ ರಿಲೀಸ್ ಆಗಿದೆ, ಯಾಕೆ ನೋಡಬೇಕು ಅಂತ ಹೇಳೋದಕ್ಕಿಂತ ನೀವು ಬಂದು ನೋಡಿಬಿಟ್ರೆ ತುಂಬ ಒಳ್ಳೇದಾಗುತ್ತೆ. ಸೊ ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಹೊಸ ವರ್ಷಕ್ಕೆ ಕಾಲಿಡ್ತಿದ್ರಿ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಬೆಳಗ್ಗೆ ಬರ್ತಾ ಫೋನ್ ಮಾಡಿದೆ ನನಗೆ, ಏಯ್ ಏನು ಪಕ್ಕದಲ್ಲಿ ಹಾಕ್ಕೊಂಡಿದ್ದಾರೆ ನಿನ್ನ ಸಿನಿಮಾನೋ ಅಂತ. ಅವ್ರು ನನಗೆ ರೇಗಿಸ್ತಿದ್ದ, ಏಯ್ ನೀನು ಹಾಕ್ಕೊಂಡಿದ್ದೆ ಅಲ್ವೇನೋ ಅಂತ. ಸೊ ಹಂಗೆ ಇವಾಗ ಸಿಕ್ಕಿದ್ರೆ ಆಚೆ ಮಾತಾಡ್ಸ್ಬಿಟ್ಟು ಹೋಗ್ತೀನಿ. ಫೋನ್ ಮಾಡಿದ್ದೆ, ಒಳಗೆ ಹೋಗ್ತಿದ್ದೀನಿ ಅಂತ ಅವಾಗಲೇ. ಸೊ ಸಿಕ್ಕಿದ್ರೆ ಮಾತಾಡ್ತೀನಿ ಅವನಿಗೂ. ಆಲ್ ದ ಬೆಸ್ಟ್, ಒಳ್ಳೆ ಸಿನಿಮಾ ಅದೂ, ಒಳ್ಳೆ ಕಂಟೆಂಟ್ ಇದೆ ಆ ಸಿನಿಮಾದಲ್ಲೂ. ಒಂದು ಸ್ವಲ್ಪ ಒಂದು ಟೈಮ್ ಜಮಾಲಿಗುಡ್ಡ, ಅದಿತಿ ಪ್ರಭುದೇವ ಇದ್ದಾರೆ, ಅವರಿದ್ದಾರೆ, ಚೆನ್ನಾಗಿರುತ್ತೆ ಸಿನಿಮಾ ಅದೂ. ಆ್ಯಂಡ್ ನೋಡೋಣ ಯಾವ ಹಿಂಗಾಗುತ್ತೆ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.